ಒಂದು ತುಂಬಾ ಸಂತೃಪ್ತಿ ಕೊಡುವಂತಹ ಕಾರ್ಯಕ್ರಮ ನಮ್ಮ ಪೂರ್ವಜರು ಊರಿನ ಉಳಿತಿಗಾಗಿ ಕೆರೆಗಳನ್ನು ಕಟ್ಟಿಸುತ್ತಿದ್ರು ಆಗ ಅದನ್ನ ಎಷ್ಟು ವರ್ಷಗಳಿಂದ ಕಾಪಾಡಿಕೊಂಡು ಬರ್ತಾ ಇದ್ದರು ಯಾಕೆಂದ್ರೆ ಅದು ಬರೀ ಜನರಿಗೆ ಮಾತ್ರ ಅಲ್ಲ ಸುತ್ತಮುತ್ತಲಿನ ಎಲ್ಲ ಜೀವಿಗಳಿಗೆ ಮರಗಳಿಗೆ ಜಾನುವಾರುಗಳಿಗೆ ಎಲ್ಲದಕ್ಕೂ ಜೀವನ ಆಧಾರವಾಗಿರ್ತಿತ್ತು ಅಂತ ಕೆರೆ ಇಂದು ಎಲ್ಲ ಊರಿನವರ ನಮ್ಮ ಯೋಜನೆಯ ನಮ್ಮ ಗ್ರಾಮ ಪಂಚಾಯತಿಯವರ ಎಲ್ಲರ ಸಹಕಾರದೊಂದಿಗೆ ಇಂದು ಮತ್ತೆ ಪುನಶ್ಚೇತನಗೊಂಡು ತನ್ನ ಮೂಲ ಸ್ವರೂಪಕ್ಕೆ ಬಂದು ನೀರು ತುಂಬಿ ನಿಂತಿರುವುದು ನೋಡಲು ತುಂಬಾ ಸಂತೋಷ ಆಗ್ತಾ ಇದೆ ಬಹುಶಃ ಅದಕ್ಕೆ ಇವತ್ತು ಎಲ್ಲ ಕೋತಿಗಳು ಪಕ್ಷಿಗಳು ಎಲ್ಲ ಬರ್ತಾ ಇದ್ದಾವೆ ಯಾಕೆಂದ್ರೆ ನಮ್ಮ ಜೊತೆಗೆ ಅವರಿಗೂ ತುಂಬಾ ಸಂತೋಷ ಆಗಿದೆ ನಮಗೆ ನೀರಿಲ್ಲ ಅಂದ್ರೆ ನಾವು ಟ್ಯಾಂಕರ್ ತರಿಸ್ತೀವಿ ಪಾಪ ಅವರು ಎಲ್ಲಿಗೆ ಹೋಗಬೇಕು ಅಲ್ವಾ ಸೊ ಎಲ್ಲರಿಗೂ ತುಂಬಾ ಸಂತೋಷ ಆಗ್ತಾ ಇದೆ ಇವತ್ತಿನ ವಾತಾವರಣ ನೋಡಿದ್ರೆ ಎಲ್ಲರ ಮುಖದಲ್ಲಿ ಒಂದು ಸಂತೋಷ ಇದೆ ಒಂದು ಸಂತೃಪ್ತಿಯ ನಗು ಇದೆ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಪೂರ್ವಜರಿಗೆ ಪ್ರಕೃತಿಯೊಂದಿಗೆ ತುಂಬಾ ನಿಕಟವಾದ ಸಂಪರ್ಕ ಇತ್ತು ನಾವು ಬೆಳಗ್ಗೆ ಸೂರ್ಯೋದಯದೊಂದಿಗೆ ಎದ್ದೇಳ್ತಾ ಇದ್ವಿ ಸೂರ್ಯಾಸ್ತ ಆದಾಗ ಮಲ್ಕೊಂತಾ ಇದ್ವಿ ಋತು ಚಕ್ರಗಳ ಬಗ್ಗೆ ನಮಗೆ ಅರಿವಿತ್ತು ಯಾವಾಗ ಕಾಲ ಬದಲಾಗ್ತದೆ ಯಾವಾಗ ಹವೆ ಬದಲಾಗ್ತದೆ ಯಾವ ಕಾಲಕ್ಕೆ ಏನು ಉಣಬೇಕು ತಿನ್ನಬೇಕು ಯಾವ ರೀತಿಯಲ್ಲಿ ಕೃಷಿ ಮಾಡಬೇಕು ನಮ್ಮ ಬದುಕನ್ನು ನಾವು ಋತುಗಳಿಗೆ ಸರಿಯಾಗಿ ನಮ್ಮ ಈ ಪ್ರಕೃತಿಗೆ ಸರಿಯಾಗಿ ನಾವು ಬದುಕೊಂಡು ಹೋಗ್ತಾ ಇದ್ವಿ ನಮ್ಮ ದೇವರುಗಳೆಲ್ಲ ಗುಡ್ಡ ಕಾಡು ಬೆಟ್ಟ ಗುಡ್ಡ ನದಿ ಗಿಡ ಮರಗಳಿಂದಲೇ ಬಂದವರು ನಾವೆಲ್ಲ ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯಲ್ಲಿ ದೇವರ ಅಂಶವನ್ನು ಕಂಡವರು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ಅಂತ ಮಂತ್ರ ಹೇಳಿ ನಮ್ಮ ಪೂರ್ವಜರಿಗೆ ದಿನ ಬೆಳಕಾಗ್ತಾ ಇತ್ತು ಗಂಗೆಯನ್ನು ಯಾರು ನೋಡಿದ್ದಾರೆ ಯಮುನೆಯನ್ನು ಯಾರು ನೋಡಿದ್ದಾರೆ ಆದರೆ ನಮ್ಮ ದೇಶದ ಎಲ್ಲಾ ನದಿಗಳಿಗೆ ಮಾತೃ ಸ್ವರೂಪ ಕೊಟ್ಟು ದೇವರ ಸ್ವರೂಪ ಕೊಟ್ಟು ಬೆಳಗ್ಗೆ ಅವರನ್ನು ನೆನೆದು ಆಮೇಲೆ ನಮ್ಮ ದಿನಚರಿಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ವಿ ನಮ್ಮ ಹಿಂದಿನ ತಲೆಮಾರುಗಳಿಗೆ ಪ್ರಕೃತಿಯನ್ನು ಉಳಿಸಬೇಕು ಬೆಳೆಸಬೇಕು ಎನ್ನುವ ಅರಿವಿತ್ತು ಹಾಗಾಗಿ ಅಲ್ಲಲ್ಲಿ ಕೆರೆಗಳನ್ನು ಕಟ್ಟಿಸಿದ್ರು ಕಾಲುವೆಗಳನ್ನು ಮಾಡಿಸಿದ್ರು ಎಷ್ಟೋ ಜಾಗಗಳಲ್ಲಿ ದೇವರ ಕಾಡು ಅಂತ ನೋಡ್ತೇವೆ ಅಲ್ಲಿ ಮರ ಕಡಿಬಾರದು ಅಲ್ಲಿ ಒಳಗೆ ನಾವು ಹೋಗಬಾರದು ಅಂತ ನಮ್ಮ ಊರ ಕಡೆ ನಾಗಬನ ಅಂತ ಹೇಳ್ತೇವೆ ಅಲ್ಲಿ ನಾಗ ವಾಸ ಮಾಡ್ತಾನೆ ಅಲ್ಲಿ ನಾವು ಹೋಗಬಾರದು ಮರ ಕಡಿಬಾರದು ಆ ಜಾಗ ಬಹಳ ಪವಿತ್ರವಾದದ್ದು ಅಂತ ಅದನ್ನ ಸಂರಕ್ಷಣೆ ಮಾಡ್ಕೊಂಡು ಬರ್ತೇವೆ ಇಂದು ನಮ್ಮ ಮನೆಗಳು ದೊಡ್ಡದಾಗ್ತಾ ಇದ್ದಾವೆ ಗೋಡೆಗಳು ಬಂದಿದ್ದಾವೆ ಹೊರಗಿನ ಸ್ವಚ್ಛವಾದ ಗಾಳಿಯ ಬದಲು ಎಸಿ ರೂಮ್ಗಳಲ್ಲಿ ಕೂತ್ಕೊಳ್ತೇವೆ ಬೆಳಗ್ಗೆ ಸೂರ್ಯೋದಯ ಸೂರ್ಯಾಸ್ತ ನೋಡುವುದಕ್ಕಿಂತ ಜಾಸ್ತಿಯಾಗಿ ಮೊಬೈಲ್ ಫೋನ್ಗಳನ್ನು ನೋಡ್ತೇವೆ ಹಾಗಾಗಿ ಎಲ್ಲೋ ಆ ಪ್ರಕೃತಿಗೂ ನಮಗೂ ಮಧ್ಯದ ಸಂಬಂಧ ಕಡಿಮೆ ಆಗ್ತಾ ಇದೆ ನೂರು ವರ್ಷದ ನಂತರ ಏನಾಗ್ತದೆ ಅಂತಾನು ಆಸಕ್ತಿ ನಮ್ಗಿಲ್ಲ ಇವತ್ತಿಗೆ ನಮ್ಮ ಕೆಲಸ ಆಗ್ಬೇಕು ನಮ್ಗೆ ಆಸ್ತಿ ಬೇಕು ಜಾಗ ಬೇಕು ದೊಡ್ಡ ಮನೆ ಬೇಕು ಕಟ್ಟಡ ಕಟ್ಟಬೇಕು ಅಭಿವೃದ್ಧಿಯ ಹೆಸರಲ್ಲಿ ಎಷ್ಟೋ ಅನಾಹುತಗಳಾಗ್ತಾ ಇದೆ ಕೆರೆ ಇರುವ ಜಾಗದಲ್ಲಿ ಬಸ್ ಸ್ಟ್ಯಾಂಡ್ಗಳು ಬಂತು ಮನೆಗಳು ಬಂತು ಬಡಾವಣೆಗಳು ಬಂತು ಹಿಂದೆ ಈ ಊರಲ್ಲಿ 100 ಕೆರೆ ಇತ್ತಂತೆ 50 ಬಾವಿ ಇತ್ತಂತೆ ಎಲ್ಲದರಲ್ಲೂ ನೀರಿತ್ತಂತೆ ಇವಾಗ ತುಂಬಾ ಕಡಿಮೆ ಆಗಿದೆ ಅಂತ ಹೇಳ್ತೀವಿ ಮುಂಚೆ ಈ ಕೆರೆನಲ್ಲಿ ಕೋಡಿ ಬರ್ತಾ ಇತ್ತಂತೆ ಅವರು ಹೇಳಿದ ಹಾಗೆ ಈ ಕೆರೆ ಮುಚ್ಚಿ ಎಷ್ಟೋ ವರ್ಷ ಆಯ್ತು ಬೇಜಾರಾಗ್ತದೆ ಬಟ್ ಏನು ಮಾಡೋ ಹಾಗಿಲ್ಲ ಅಂತ ನಾವು ಅದನ್ನ ಸ್ವೀಕಾರ ಮಾಡ್ಕೊಂಡು ಹೋಗ್ತೇವೆ ಮುಂಚೆ ಕಾಡಿನಲ್ಲಿ ಎಷ್ಟೋ ತರದ ಹಣ್ಣುಗಳು ಸಿಗ್ತಾ ಇತ್ತು ಇವಾಗ ಅದ್ರ ಹೆಸರೇ ಗೊತ್ತಿಲ್ಲ